ಮುಂದೆ ಜಂಪತಾಳದಲ್ಲಿ ನಾಟ್ಯರಾಗದಲ್ಲಿ ಇನ್ನೊಂದು ಪದ್ಯವನ್ನು ಹಾಡ್ತಾ ಹೋಗ್ತೇವೆ. ಇಲ್ಲಿ ಏನಾಗುತ್ತೆ ಅಂದರೆ ಜಂಪತಾಳದಿಂದ ವಿಳಂಬ ರೂಪದಿಂದ ತ್ವರಿತ ರೂಪಕ್ಕೆ, ತ್ವರಿತ ರೂಪದಲ್ಲಿ ಏರು ಪದ್ಯಕ್ಕೆ ಶಿಫ್ಟ್ ಆಗ್ತಾ ಹೋಗ್ತದೆ. ಅದನ್ನು ಮಾಡ್ತಾ ಹೋಗೋಣ. ಅದಾದಮೇಲೆ ಇದು ಮಟ್ಟೆ ತಾಳಕ್ಕೆ ಅಂದರೆ ರೂಪಕ ತಾಳಕ್ಕೆ ಹತ್ತಿರ ಅಂತ ಅನಿಸುವ ಒಂದು ಮಟ್ಟೆ ತಾಳಕ್ಕೆ ಶಿಫ್ಟ್ ಆಗುತ್ತೆ. ನೋಡಿ, ಇಲ್ಲಿ ವಿಳಂಬ ಜಂಪೆಯಿಂದ ತ್ವರಿತ ಜಂಪೆಗೆ ಶಿಫ್ಟ್ ಆಯಿತು. ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಾಮ್ ತ ತಾಮ್ ದಾಮ್ ತ ತಾಮ್ ತಾಮ್ ತ ತಾಮ್. ಈ ತಾಳದಲ್ಲಿ ಇಡೀ ಏರುಪದ್ಯದ ನಡೆಗಳು, ಕುಣಿತಗಳು ಮುಂದುವರೆದಿದೆ. ಏರುಪದ್ಯದಲ್ಲಿ ಸಾಮಾನ್ಯವಾಗಿ ನೀವು ಗಮನಿಸಿರಬಹುದು, ಈಗ ಇಷ್ಟೊಂದು ಏರುಪದ್ಯಗಳಾಯಿತು. ಏರುಪದ್ಯದಲ್ಲಿ ಎರಡು ಭಾಗ ಅಂತ ವಿಂಗಡಿಸ್ಕೊಳ್ತೇನೆ ನಾನು. ಮೊದಲ ಭಾಗ ಯಾವುದು? ಪದ್ಯ ಎತ್ತುಗಡೆಯ ಭಾಗ, ಎತ್ತುಗಡೆಯಿಂದ ಧೀಗಣದವರೆಗಿನ ಭಾಗ. ಹೇಗೆ? ಮಾರ್ತಾಂಡವರ ಕಿರಣ ಇಲ್ಲಿಂದ ಪಾತ್ರಧಾರಿ ಕುಣಿಯೋದಕ್ಕೆ ಆರಂಭ ಮಾಡ್ತಾನೆ, ಏರು ಪದ್ಯದ ಸುತ್ತುಗಳನ್ನು ತೆಗಿತಾನೆ, ಆಮೇಲೆ ದೀಗಣ ತೆಗಿತಾನೆ. ತಾಮ್ 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 ತರಿ ಗಿಡದ ಎದುರಿ ಗಿಡದ ಗಿಡದಿ ತೋಮ್ ತಾದಿಗಣ ಅಂಥೇಳಿ ಉರುಳಿಕೆಗಳನ್ನು ತೆಗೆದು ಮುಕ್ತಾಯ ಮಾಡಿ ಚಂಡೆಯವರು ನಮಗೆ ವಾಪಸ್ ಕೊಡ್ತಾರೆ. ಅಲ್ಲಿ ನಂತರದ ಎರಡನೇ ಭಾಗ, ಅಲ್ಲಿ ನಂತರ ಮತ್ತೆ ಪದ್ಯಗಳು ಆರಂಭವಾಗ್ತವೆ. ಮಾರ್ತಾಂಡ ವರ ಕಿರಣ ಮಾನಸ ವಿಲೋಚನ ಶ್ರೀರಾಮ ರಘುವೀರ ರಾಜೀವ ನೇತ್ರ ಜಯ ಜಯತು ಜಯತು ತೋಮ್ ಗಿಡ ಗಿಡದ ಗದರಿ ಗಿಡದಿ ತೋಮ್ ತದರಿ ಗಿಡ ತೋಮ್. ಅಂದ್ರೆ ಗಿರಿಕೆ ಹಾಕಿ ಚಂಡೆ ಮೊದಲೆಯವರು ಮತ್ತೆ ವಾಪಸ್ ಭಾಗವತರಿ ಕೊಟ್ಟ ಮೇಲೆ ಮತ್ತೆ ನಾವು ಪದ್ಯಗಳನ್ನ ಎಷ್ಟು ಸೊಲ್ಲಿದೆಯೋ ಅಷ್ಟು ಸಾಲುಗಳನ್ನು ಹೇಳ್ತೇವೆ, ಮುಕ್ತಾಯ ತಗೊಳ್ತೇವೆ. ಇದು ಏರು ಪದ್ಯದ ಪದ್ಯ ಹಾಡುವ ಕ್ರಮ. ಈಗ ವಿಳಂಬ ಚಂಪೆಯಿಂದ ತ್ವರಿತ ಜಂಪೆಗೆ ಶಿಫ್ಟ್ ಆದ ಒಂದು ಪಾಯಿಂಟಿಂದ ಮತ್ತೆ ತಗೊಳ್ತೇನೆ. ಶ್ರೀರಾಮ ರಘುವೀರ ರಾಜೀವ ನೇತ್ರ ಜಯ ಜಯತು ಜಯತು ತೋಮ್ ದೇತ್ರಿ ತೋಮ್ ತದ ವರದ ರಘು ಕುಲ ಬಾಲ ಧ್ವಂಸಿ ವರ ವಾಂಚಿತವ ನೀವ ಕೇರಳ ವಿಭುದ ವಿನುತ ಜಯ ಜಯತು
ಜಯತು ಜಯತು ಓಂ ಜಯತ್ರಿ ತೋಂತವೆ ಪಂಪ ಬಲ ಪಯ ಮಾರ್ ಬಲ ಆ ಮತ್ತೆ ಮಟ್ಟ ತಳದಲ್ಲಿ ಏರುಪದ್ಯವನ್ನು ಕುಣಿತಾರೆ ಓಂ ತ ತ ತ ತೋಂ ತ ತ ತ ತ ತಾಂ ತ ತ ತ ತಾಂ ತ ತ ತಾಂ 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 ತಾಂ ತ ತ ತ ತ ತಾಂ ತ ತ ತ ತ ತಾಂ ತ ತ ತ ತ ತಾಂ ತ ತ ತ ತಾಂ ಗಡ 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 ಅಂಬಾರ್ಜಿತ ಶುಭ ಕೇರಳ ಅಂಬಾರ್ಜಿತ ಶುಭಕೌ ಜಯ 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 ಜಯತು ಪಂಪಾಲ್ ಬಲ ಆದರೆ ಏರ್ಪದ್ಯ ಮುಕ್ತಾಯ ಆದ ತಕ್ಷಣದಲ್ಲೇ ಇನ್ನೊಂದು ಸೊಲ್ಲಲ್ಲಿ ವಾಂಚಿತನ ವಂಚಿತನ ವಾಂಚಿತ ಬಹುಶೂರವು ಜಯ 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 ತೂ ಪಾಲರವೇ ವಂಶನು ತಾಂ ತ ತ ತ ತಾಂ ತ ತ ತಾಂ ತ ತ ತ ತಾಂ ತ ತ ಬಾಲರವಿ ವಂಶನುತ ಬಾಲಯ ಶೋಖ್ಯಾತ ಬಾಲಯ ಮಾಂ ಪಾಹಿ ಪಾಹಿ ವಾಹಿನಿ ಸಿಂಹ ವಾಹಿನಿ ವಿಭವಾಹಿನಿ ಭಕ್ತ ಪೋಷಿಣಿ ಜಯ 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 ತೂ ಅಂಬುಯ ದಳನಯನೆ ಓಂ ತಾಂ 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 ನಕತಾಂ ಓಂ ತಾಂ ತಾಂ ದಾಂ ನಕತಾಂ ಓಂ ತಾಂ ತಾಂ ದಾಂ ನಕತಾಂ ಓಂ ತದಿದ್ದಾ ಓಂ ತದಿದ್ದಾ ಓಂ ತದಿದ್ದಾ ಓಂ ತದಿದ್ದಾ 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 ಅಂಬುಯ ದಳನಯನೆ ಅಮರ ವಂಚಿತ ಬನ ತುಂಬುರ ನರದ ಒಂದೇ ಅಂಬಿಕೆ ಜಗದಂಬಿಕೆ ಕಾಳಿಕಾಂಬಿಕೆ ಮೂಕಾಂಬಿಕೆ ಜಯ 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 ತು ಕಥಿಗಿಣ ತೋಂ ಉಡುಪತಿ ನಗುತ್ತರೆ ಕಡು ಮುಳಿದಾತಗೆ ಬಿಡದ ಶಪವನಿತ ಮೆಡಸುತ್ತ ಬಳಿರೆ ಪಡವಿಗೆ ಉತ್ತಮವಾದ ಇಡಗುಂಜಿಪುರದಲ್ಲಿ ದಡದಲ್ಲಿ ನೆಲೆಸಿಯ ಒಡೆಯ ವಿಘ್ನೇಶ ಜಯ 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 ತು ದಿಲೋಂಕದಗದಾಂಬೆಗಿಣ ತೋಂ ಇಲ್ಲಿಗೆ ಪೀಠಿಕಿ ಸ್ತ್ರೀ ವೇಷಧಾರಿಗಳ ನಾಟ್ಯ ಮುಕ್ತಾಯವಾಗ್ತದೆ. ಅವರು ಕೂಡ ತೋಂಗತು ತಹತ ದಿನತೈ ಅಂತ ಹೇಳಿದಾಗ ರಂಗಕ್ಕೆ ನಮಿಸಿ ರಂಗದಿಂದ ನಿರ್ಗಮನ ಮಾಡುತ್ತಾರೆ. ಇಲ್ಲಿಗೆ ಪೂರ್ವ ರಂಗದ ಮೂರು ಮುಖ್ಯ ಭಾಗಗಳು ಅಂದರೆ ಬಾಲಗೋಪಾಲ ಕುಣಿತ, ಅದಕ್ಕಿಂತ ಮುಂಚೆ ಕೋಡಂಗಿ ಕುಣಿತ, ಬಾಲಗೋಪಾಲ ಕುಣಿತ, ಮುಖ್ಯ ಸ್ತ್ರೀವೇಷ ಕುಣಿತ, ಕಚ್ಚ ಸ್ತ್ರೀವೇಷ ಕುಣಿತ, ನಾಲ್ಕು ಮುಖ್ಯ ಭಾಗಗಳು ಮುಗ್ದಂಗೆ ಆಗ್ತದೆ. ಆದರೆ ಪೂರ್ವರಂಗದಲ್ಲಿ ಇಷ್ಟೇ ಭಾಗಗಳು ಮಾತ್ರ ಇರೋದಲ್ಲ, ಇಷ್ಟೇ ಪಾತ್ರಗಳು ಮಾತ್ರ ಬರೋದಲ್ಲ. ಇನ್ನು ಅರ್ಧನಾರೀಶ್ವರ ಕುಣಿತ ಇದೆ, ಷಣ್ಮುಖ ಸುಬ್ರಾಯ ಕುಣಿತ ಇದೆ, ಹಾಸ್ಯದ ಕುಣಿತಗಳು ಭಾಳಷ್ಟಿದ್ದಾವೆ. ಅವೆಲ್ಲ ಈಗ ಸದ್ಯದಲ್ಲಿ ಬಳಕೆಯಲ್ಲಿ ಇಲ್ಲದೇ ಇರುವಂಥದ್ದು. ಅದನ್ನು ಕೂಡ ಸಾಧ್ಯ ಆದಾಗ, ಸಮಯ ಆದಾಗ ಅದರ ಪಾಠವನ್ನು ಕೂಡ ಮಾಡ್ತೇವೆ. ಮುಂದಿನ ತರಗತಿಗಳಲ್ಲಿ ಉತ್ತರ ರಂಗದ ಕೆಲವು ರಂಗ ನಡೆಗಳನ್ನು, ರಂಗ ಕ್ರಮಗಳನ್ನು, ಉದಾಹರಣೆಗೆ ಒಡ್ಡೋಲಗದ ಪದ್ಯಗಳು, ದೇವೇಂದ್ರನ ಒಡ್ಡೋಲಗ, ಬಣ್ಣದ ಒಡ್ಡೋಲಗ, ಪಾಂಡವರ ಒಡ್ಡೋಲಗ, ಹನುಮಂತನ ಒಡ್ಡೋಲಗ, ವಿಶೇಷ ರೀತಿಯ ಒಡ್ಡೋಲಗಗಳು, ಕೃಷ್ಣನ ಒಡ್ಡೋಲಗ, ಇವೆಲ್ಲ ಒಡ್ಡೋಲಗದ ಪದ್ಯಗಳನ್ನು, ಅದಾದಮೇಲೆ ಪೀಠಿಕೆಯ ಭಾಗದಲ್ಲಿ ಬೇರೆ ಬೇರೆಯ ಪಾತ್ರಗಳ ಪೀಠಿಕೆ ಹೇಗಿರ್ತದೆ, ಪದ್ಯಗಳು ಮತ್ತು ಸಂಚಾರಗಳು, ನಡೆ ಹೇಗಿರ್ತದೆ ಅನ್ನೋದನ್ನು, ಅದಾದ ಮೇಲೆ ಕೆಲವೊಂದು ಪ್ರಸಂಗದ ಕೆಲವೊಂದು ಪ್ರಾತಿನಿಧಿಕವಾದ ಕೆಲವೊಂದು ಪದ್ಯಗಳನ್ನು ನಿಮ್ಮ ಮುಂದೆ ಕಲಿಯಲಿಕ್ಕಿದ್ದೀರಿ.